ಸೊರಟೂರು ಗ್ರಾಮ ಪಂಚಾಯಿತಿಯಲ್ಲಿ ಕೊರೋನಾ ಸುರಕ್ಷತೆಯ ಸಭೆ. ಗದಗ ಸೊರಟೂರು ಗ್ರಾಮದಲ್ಲಿ ಈಗಾಗಲೇ 3 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಸೋಂಕು ನಿಯಂತ್ರಿಸುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಯನ್ನು ನೆರವೇರಿಸಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪಂಚಾಯಿತಿ ಆಡಳಿತ ಅಧಿಕಾರಿಯಾಗಿರುವ ಮಲ್ಲಯ್ಯ ಕೊರವನವರ್ ಮಾತನಾಡಿ, ಸೋಂಕು ಕಾಣಿಸಿಕೊಂಡಿರುವ ಪ್ರದೇಶವನ್ನು ಕಂಟೈನ್ಮೆಂಟ್ ಝೋನ್ ಮಾಡಲಾಗಿದೆ ಹಾಗೂ ಕಂಟೈನ್ಮೆಂಟ್ ಪ್ರದೇಶದಲ್ಲಿರುವ ಕಡು ಬಡವರಿಗೆ ಆಹಾರ ಕಿಟ್ಟನ್ನು ವಿತರಿಸಿದ್ದೇವೆ. ಇಂತಹ ಪ್ರದೇಶದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕೊರತೆ ಆಗದ ಹಾಗೆ ಕಾರ್ಯನಿರ್ವಹಿಸಲು ಸಿಬ್ಬಂದಿಗಳಿಗೆ ತಿಳಿಸಲಾಗಿದೆ. ಸಂಪೂರ್ಣ ಗ್ರಾಮವನ್ನು ಸ್ಯಾನಿಟೈಸರ್ ಮಾಡಲಾಗುವುದು. ಗ್ರಾಮದಲ್ಲಿರುವ ನೀರಿನ ಟ್ಯಾಂಕ್ ಹಾಗೂ ಸಿಸ್ಟನ್ಗಳಿಗೆ ಸ್ವಚ್ಛತೆಗೊಳಿಸಿ ಕ್ಲೋರಿನೇಷನ್ ಮಾಡಲಾಗುವುದು. ಗ್ರಾಮದಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುವುದು ಕಂಡು ಬಂದಿರುವುದರಿಂದ ಅಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಪೊಲೀಸರಿಗೆ ತಿಳಿಸಲಾಗಿದೆ. ಕೊರೋನಾ ಸೋಂಕು ಹರಡದ ಹಾಗೆ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಲು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ತಿಳುವಳಿಕೆ ನೀಡಲಾಗಿದೆ ಮತ್ತು ಕೊರೋನಾ ವಾರಿಯರ್ಸ್ ಆಗಿರುವಂತಹ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರ ಸುರಕ್ಷತೆಗಾಗಿ AN95 ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಕೊಡಲು ಆರೋಗ್ಯ ಇಲಾಖೆ ಹಾಗೂ ದಾನಿಗಳಿಗೆ ಮಾತನಾಡಿದ್ದೇವೆ. ಶೀಘ್ರದಲ್ಲಿ ಒದಗಿಸಲಾಗುವುದು. ಪ್ರತಿಯೊಬ್ಬರ ಆರೋಗ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕರು ಮಾಸ್ಕ್ ಹಾಕದೆ ಓಡಾಡುವವರಿಗೆ 100 ರೂಪಾಯಿ ದಂಡ ವಿಧಿಸಿ 1 ಮಾಸ್ಕ್ ಕೊಡಲು ತೀರ್ಮಾನಿಸಿದ್ದೇವೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಪಿಡಿಒ ಮಾಲ್ತೇಶ್, ಗ್ರಾಮದ ಸಾರ್ವಜನಿಕರು ಓಡಾಡುವ ಹಾಗೂ ವಾಸಿಸುವ ಪ್ರದೇಶದ ಸುತ್ತಮುತ್ತ ಕೊಳಚೆ ಹಾಗೂ ಮಲಿನವಾದ ನೀರು ನಿಂತಿರುವುದು ಕಂಡು ಬಂದಲ್ಲಿ ಕೊರೋನಾ ವಾರಿಯರ್ಸ್ ಆಗಲಿ ಅಥವಾ ಸಾರ್ವಜನಿಕರಾಗಲಿ ಫೋನ್ ಕರೆ ಮಾಡಿ ಅಥವಾ ವಾಟ್ಸಪ್ ಸಂದೇಶ ಮೂಲಕವಾಗಿ ವಿಷಯ ತಿಳಿಸಿದರೆ ತಕ್ಷಣ ಕ್ರಮ ಕೈಗೊಳ್ಳುತ್ತೇವೆ. ನಾನು ಆಡಳಿತಾಧಿಕಾರಿಯಾಗಿ ಗ್ರಾಮ ಪಂಚಾಯತ್ ಮಟ್ಟದ ಕೊರೋನಾ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆಯನ್ನು ಜರುಗಿಸಲಾಯಿತು. ಈ ಸಭೆಯಲ್ಲಿ ಈಗಾಗಲೇ ನಿನ್ನೆ ಮೊನ್ನೆಯಿಂದ ಸೊಟ್ರು ಗ್ರಾಮದಲ್ಲಿ 3 ಪ್ರಕರಣಗಳು ಪಾಸಿಟಿವ್, ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಆ 3 ಪ್ರದೇಶಗಳಲ್ಲಿ ಕಂಟೈನ್ಮೆಂಟ್ ಝೋನ್ ಮಾಡಿ ಅಲ್ಲಿ ಜನರನ್ನ ನಿರ್ಬಂಧಿಸುವುದು, ಆ ಜನರು ಹೊರಗಡೆ ಹೋಗಲಾರ್ದೇ ನೋಡ್ಕೋದು, ಜೊತೆಗೆ ಆ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ತಪ್ಪದೇ ಇರುವಂಗೆ, ಮತ್ತು ಯಾರು ತೀರಾ ಕಡುಬಡವರಾದ್ರೆ ಅವರಿಗೆ ಫುಡ್ ಕಿಟ್ಗಳನ್ನು ಪಂಚಾಯತಿಯಿಂದ ಕೊಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಈ 3 ಜನರ ಪ್ರಾಥಮಿಕ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಇದ್ದಂಥ ಜನರಿಗೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡುವ ಮೂಲಕ ಆರೋಗ್ಯ ಇಲಾಖೆಯಿಂದ ಟೆಸ್ಟ್ ಮಾಡಿಸಿ ಅವ್ರನ್ನ ಪರಿಶೀಲನೆ ಮಾಡಲಾಗತ್ತೀವಿ. ಜೊತೆಗೆ ಸಂಪೂರ್ಣ ಗ್ರಾಮದಲ್ಲಿ ಇತರೆ ಪ್ರದೇಶದಲ್ಲೂ ಕೂಡ ಸ್ಯಾನಿಟೈಸ್ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಮ್ಮ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೀವಿ. ಅದಕ್ಕೆ ಬೇಕಾದಂಥ ಔಷಧೋಪಚಾರ ಮತ್ತು ಸ್ಪ್ರೇಯರ್ಗಳ ವ್ಯವಸ್ಥೆ ಗ್ರಾಮ ಪಂಚಾಯತಿಯಲ್ಲಿದೆ. ಇದರ ಜೊತೆಗೆ ಕುಡಿಯುವ ನೀರಿನ ಟ್ಯಾಂಕ್ಗಳಿಗೆ ಸಿಸ್ಟಮ್ಗಳಿಗೆ ಕ್ಲೋರಿನೇಷನ್ ಮಾಡೋದು ಎಲ್ಲ ವ್ಯವಸ್ಥೆಗಳು ಮಾಡಿದ್ವಿ. ಅನಧಿಕೃತವಾಗಿ ಅಲ್ಲಲ್ಲೇ ಸಭಿಕರು ಬಂದು ನಮಗೆ ತಿಳಿಸಿದ್ರಿಂದ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡೋದು ಅಲ್ಲಿ ಕಂಡು ಬಂದದ. ಹೀಗಾಗಿ ಮುಳಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರಿಗೆ ಮಾತಾಡಿ, ಇಲ್ಲಿ ಬೀಟ್ ಪೊಲೀಸರಿಗೂ ಕೂಡ ಮಾತಾಡಿ ಇದನ್ನು ಬಂದ್ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕು ಅದನ್ನೆಲ್ಲ ನಾವು ತಿಳಿಸಿ ಹೇಳಿದ್ವಿ. ಇನ್ನೇನು ಅದು ಕಂಟ್ರೋಲ್ ಆಗಲಿದೆ. ಇದಕ್ಕೆಲ್ಲದಕ್ಕಿಂತ ಮುಂಚಿತವಾಗಿ ಇದನ್ನು ಎನ್ಫೋರ್ಸ್ ಮಾಡೋದಕ್ಕಿಂತ ನಾವು ಜನರಿಗೆ ತಿಳುವಳಿಕೆ ಹೇಳುವ ಮೂಲಕ ಜಾಸ್ತಿ ನಾವು ಜಾಗೃತಿ ಮೂಡಿಸ್ಬೇಕು ಅನ್ನೋದನ್ನು ಬೇರೆ ಗ್ರಾಮಗಳಲ್ಲಿ ಕೂಡ ಹೇಳಲಿಕ್ಕೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ತಿಳುವಳಿಕೆ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ 3 ಕಾರ್ಯಕ್ರಮ ಮಾಡ್ತಕ್ಕಂಥ ಆರೋಗ್ಯ ಇಲಾಖೆ ಆ್ಯಂಡ್ ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಭದ್ರತೆ ಕೊಡಲಿಕ್ಕೆ, ಅವ್ರಿಗೆ N95 ಮಾಸ್ಕ್ ಸ್ಯಾನಿಟೈಸರ್ ಕೊಡಲಿಕ್ಕೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ದಾನಿಗಳಿಗೆ ಕೂಡ ಇಲ್ಲೇ ನೇರವಾಗಿ ಮಾತಾಡಿ ವ್ಯವಸ್ಥೆ ಮಾಡಿಕೊಟ್ಟಿವಿ. ಜೊತೆಗೆ ದಂಡವನ್ನು ನಾವು ವಿಧಿಸಲಿಕ್ಕೆ ಇವತ್ತು ಸ್ಟ್ರಿಕ್ಟ್ ಆಗಿ ನಿರ್ಣಯವನ್ನು ತಗೊಂಡಿವಿ ಈ ಸಭೆಯಲ್ಲಿ. ಯಾಕಂದ್ರೆ ದಂಡ ಈ ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಡಾಕ್ಟರ್ ಸಾಯಿ ಪ್ರಕಾಶ್ ಮಡಿವಾಳರ್ ಹಾಗೂ ಸಿಬ್ಬಂದಿಗಳು, ಶಾಲಾ ಮುಖ್ಯಸ್ಥ, ಶಿಕ್ಷಕರು ಹಾಗೂ ಆಶಾ ಕಾರ್ಯಕರ್ತರು, ಗ್ರಾಮೀಣ ಗ್ರಂಥಾಲಯದ ಗ್ರಂಥಪಾಲಕರು ಭಾಗಿಯಾಗಿದ್ದರು.